ದಿನಾಗಲು ಮಾಡಬೇಕಾದಂತಹ ಸಂಧ್ಯಾವಂದನೆಯ ಪಾಠ, ಸಂಧ್ಯಾವಂದನೆ ಅದರ ಪಾಠವನ್ನ ಮಾಡಿದ್ದಾರೆ. ಮತ್ತೆ ಅಗ್ನಿಕಾರ್ಯ ಇದರ ಪಾಠ. ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಲ್ತ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನ ಚಿಕ್ಕ ಚಿಕ್ಕ ಬಾಲಕಿಯರು ಹಾಡುಗಳನ್ನ ಕಲ್ತಿದ್ದಾರೆ, ಪದ್ಯಗಳು, ಚಿಕ್ಕ ಚಿಕ್ಕ ಸ್ತೋತ್ರಗಳನ್ನೆಲ್ಲ ಕಲ್ತಿದ್ದಾರೆ. ಈ ರೀತಿಯಾಗಿ ಈ ಶಿಬಿರ ಒಂದು ವಾರದಿಂದ ನಡೆದಿದೆ. ಇದರ ಒಂದು ಕೊನೆಯ ಘಟ್ಟ ಅಂದ್ರೆ ಸಮಾರೋಪ ಸಮಾರಂಭ. ಆಗ ಅದರಲ್ಲಿ ಈಗ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷರಾಗಿದ್ದಾರೆ, ಅವರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೆ. ಮತ್ತೆ ಮೊದಲಿಗೆ ವೇದಗಳಿಂದ ಪರಮಾತ್ಮನ ಸ್ತೋತ್ರ ಮಾಡಕ್ಕೆ ಇಬ್ಬರು ಹುಡುಗರನ್ನು ಕರೀತಾ ಇದ್ದೆ. ಹರಿ ಓಂ ಬಳಿತ್ತಾದ್ರಭೋಷೇಧಾಯ ದರ್ಶತಂ ದೇವಸ್ಯ ಭರ್ಗಸ್ವನಾಶೋ ಯತೋಜಯಿ ಯದೀಮುಪರಾತಿ ಸಾದಾತೇ ಮತಿರ್ಹೃತಸ್ಯ ದೇನಾಃ ಅನಯಂತ ಸಸೃತಾಃ ಚಕ್ರಮತಿಂ ಜನಯಂತ ಯೋಷಾನಃ. ಹಾಡಿನ ಮೂಲಕ ದೇವರನ್ನ ಸ್ತೋತ್ರ ಮಾಡುವುದಕ್ಕಾಗಿ ಇಬ್ಬರು ಬಾಲಕಿಯರನ್ನ ಹೇಳ್ತಾರೆ.
ಏನೇನು ನಿಮಗೆ ಇಷ್ಟ ಆಯಿತು, ಇನ್ನೇನಾದರೂ ಬೇರೆ ಪಾಠಗಳು ಬೇಕು ಅಂತ ಅನಿಸಿದರೆ ಅದ್ರ ಬಗ್ಗೆ ನೀವೇನಾದರೂ ಮಾತಾಡೋದಿದ್ರೆ ಇಬ್ಬರಿಗೆ ಮಾತ್ರ 5 ನಿಮಿಷ ಟೈಮ್ ಇರುತ್ತೆ. ನಾನು ಜ್ಞಾನೋದಯ ಶಾಲೆಯಲ್ಲಿ ಓದುತ್ತಿದ್ದೇನೆ. ಈ ಶಿಬಿರದ ಬಗ್ಗೆ ನನಗೆ ಫೇಸ್ಬುಕ್ಕಿಂದ ಗೊತ್ತಾಯಿತು. ಸೊ ನಾನು ನೋಡಿದ್ದೀನ ಇಲ್ಲಿ ಬಂದು ಜಾಯಿನ್ ಆದರೆ ಇಲ್ಲಿ ನಾನು ಬಂದಿದ್ದ ದಿವಸ ಸಂಧ್ಯಾವಂದನೆ ಹೇಳ್ಕೊಡ್ತಿದ್ರು, ಮತ್ತು ತುಂಬ ಸ್ತೋತ್ರಗಳು, ವ್ಯಾಸರಾಜ ಸ್ತೋತ್ರ, ಯಂತ್ರೋದಾರ ಹನುಮತ್ ಸ್ತೋತ್ರ ಎಲ್ಲ ಹೇಳ್ಕೊಟ್ರು. ಆಮೇಲೆ ಒಂದು ಹಾಡು ಹೇಳ್ಕೊಟ್ರು. ಈ ಶಿಬಿರ ನನಗೆ ತುಂಬ ಇಷ್ಟ ಆಯಿತು. ಫಲಹಾರ ಎಲ್ಲ ತುಂಬ ಚೆನ್ನಾಗಿತ್ತು. ನನ್ನ ಹೆಸರು ಲಹರಿ, ನಾನು ಜ್ಞಾನದಾಯ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ನಾನು ಈ ಶಿಬಿರ ನಾನು ಇಲ್ಲಿ ಸ್ಟಾರ್ಟಿಂಗ್ ದಿನದಿಂದಲೇ ಬಂದಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು. ತುಂಬ ಸ್ತೋತ್ರಗಳು ಅಂದರೆ ನಾವು ಆಟಾಡ್ತಾನೆ ಪಾಠ ಕಲಿತ್ವಿ, ಅದು ತುಂಬ ಇಷ್ಟ ಆಯಿತು ನನಗೆ. ಮತ್ತು ಒಂದು ವಾರ ಹೆಂಗೆ ಕಟ್ಟಂತ ಹೋಯ್ತಂತನೇ ಗೊತ್ತಾಗಲಿಲ್ಲ. ಸ್ತೋತ್ರಗಳು ಮತ್ತು ಹಾಡು ಮತ್ತು ನಾವು ತುಂಬ ವಿಷಯಗಳು ಕಲಿತ್ವಿ ನಮ್ಮ ಕಲ್ಚರ್ ಬಗ್ಗೆ, ನಮ್ಮ ಮಾರ್ವಾಸ್ ಕಲ್ಚರ್ ಬಗ್ಗೆ ಇಲ್ಲೆಲ್ಲ ಹೆಂಗೆ, ಮತ್ತು ನಮ್ಮ ಬೇಸಿಕ್ಸ್ ಆಫ್ ಲೈಫ್ ಇದೆಲ್ಲ ನಾವು ಪಾಲಿಸಲೇಬೇಕು. ಸೊ ಡೈಲಿ ಸ್ತೋತ್ರಗಳೆಲ್ಲ ಹೇಳ್ಕೊಂಡ್ರೆ ತುಂಬ ಬೆನಿಫಿಟ್ಸ್ ಇದೆ. ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು. ನಾನು ತುಂಬ ಆಟ ಆಡಿದೆ ಮತ್ತು ಫಲಹಾರನು ತುಂಬ ಎಲ್ಲ ಚೆನ್ನಾಗಿತ್ತು. ಎಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು, ನಂಗೆ ತುಂಬ ಇಷ್ಟ ಆಯಿತು. ಎಲ್ಲರಿಗೂ ನಮಸ್ಕಾರ. ನಾವು ಮಹಿಳೆಯರ ವಿಭಾಗದಿಂದ ನಮಗೆಲ್ಲ ರಮಾದೇವಿ ಮೇಡಮ್ ಅವರು ಇದನ್ನು ಶಿಬಿರನ ಮಾಡಿಕೊಟ್ರು. ಅವರು ನಾವು ಬಂದಾಗ ಒಬ್ಬೊಬ್ಬರು ಒಂದೊಂದು ಹಂತದಲ್ಲಿ ಇದ್ವಿ. ಒಬ್ಬರು ಚೆನ್ನಾಗಿ ತಿಳ್ಕೊಂಡಿದ್ದವರು, ಒಬ್ಬರಿಗೆ ಏನೂ ಗೊತ್ತಿಲ್ಲ. ಸೊ ಈ ಥರ ಬೇರೆ ಬೇರೆ ಹಂತದಲ್ಲಿದ್ವಿ. ಸೊ ಅವ್ರವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಸುಗಮವಾಗಿ ಅವ್ರಿಗೆ ಹೆಂಗೆ ಸೇರಬೇಕೋ ಹಾಗೆಯೇ ಅವ್ರಿಗೆ ಎಲ್ಲ ಹೇಳಿಕೊಟ್ರು. ಮೊದಲನೇದಾಗಿ ದೇವರ ನಾಮಗಳು, ಸ್ವಲ್ಪ ಎಲ್ಲ ದೇವರ ನಾಮಗಳು ಯಾವುದು ಇಂಪಾರ್ಟೆನ್ಸ್ ಏನು, ಯಾವುದು ಇಂಪಾರ್ಟೆಂಟ್ ಆಗಿರುತ್ತೆ ಅಂಥದ್ದು ಹೇಳಲೇಬೇಕಾಗಿರೋವಂಥದ್ದು ಆ ಥರ ದೇವರ ನಾಮಗಳೆಲ್ಲ ಹೇಳಿಕೊಟ್ರು. ಜೊತೆಯಲ್ಲಿ ದೇವರ ನಾಮದ್ದೇ ಅಂತ್ಯಾಕ್ಷರಿ ಅದು ಮಕ್ಕಳನ್ನು ಸೆಳಿತಾ ಇತ್ತು ಸ್ವಲ್ಪ. ಅವರು ನಮ್ಮ ಜೊತೆಯಲ್ಲಿ ಬಂದು ಕೂತ್ಕೊಂಡು ದೇವರ ನಾಮ ಅಂತ್ಯಾಕ್ಷರಿ ಹಾಡೋದು ನಮಗೆ ತುಂಬ ಇಷ್ಟ ಆಯ್ತು. ಅದು ಆಮೇಲೆ ನಾವು ಅಷ್ಟೊಂದು ದೇವರ ನಾಮಗಳ ಪರಿಚಯನೇ ಇಲ್ಲ, ಅವನ್ನೆಲ್ಲ ಪರಿಚಯಿಸಿಕೊಟ್ರು ರಮಾದೇವಿ ಮೇಡಮ್ ಅವರು. ಆಮೇಲೆ ಭಕ್ತಿ ಮಾಡೋದು, ನಾವು ಇದುವರೆಗೂ ಮನೇಲಿ ಭಕ್ತಿ ಮಾಡಬೇಕನ್ನೋ ಕಾನ್ಸೆಪ್ಟೇ ಇಲ್ಲ, ಯಾರಾದರೂ ಹಿರಿಯರು ಮಾಡಿಕೊಡೋದು ಅದನ್ನು ನಾವು ಹಚ್ಚೋದು ಈ ಥರ ನಡೀತಾ ಇತ್ತು. ಸೊ ಅವರು ಭಕ್ತಿ ಮಾಡೋದು ಎಷ್ಟು ಇಂಪಾರ್ಟೆಂಟು, ಮನೇಲಿ ನೀವು ನಿಮ್ಮ ಮನೇಲಿ ಮಾಡಬೇಕಾಗಿರುವಂಥ ಭಕ್ತಿ ನೀವೇ ಮಾಡ್ಕೋಬೇಕು, ಸುಲಭವಾಗಿ ಮಾಡುವಂಥ ವಿಧಾನ. ಆಮೇಲೆ ಲಕ್ಷ ಭಕ್ತಿ ಹೇಗೆ ಮಾಡಬೇಕು, ಎಷ್ಟು ಸುಲಭವಾಗಿ ಮಾಡಿ ತೋರಿಸಿದ್ರು ಅಂತಂದರೆ ನಮಗೂ ಇಂಟ್ರೆಸ್ಟ್ ಬಂತು. ಓ ಹಿಂಗೆ ಮಾಡಿದ್ರೆ ಲಕ್ಷ ಭಕ್ತಿ ದಿನಕ್ಕೆ ದೇವ್ರಿಗೆ ಹಚ್ಬೋದಲ್ಲ ಅಂತ ಅನ್ನಿಸ್ತು. ಅದು ತುಂಬ ಧನ್ಯವಾದಗಳು ಮೇಡಮ್, ಇದು ನಮ್ಗೆ ಗೊತ್ತೇ ಇರಲಿಲ್ಲ ಈ ಥರ ಮಾಡ್ಬೋದು ಅಂತ ಅನ್ನೋದೇ ಗೊತ್ತಿರಲಿಲ್ಲ. ಆಮೇಲೆ ಭಜನಾ ಪದ್ಧತಿ ತಾರತಮ್ಯ, ನಿನ್ನೆ ಏಕಾದಶಿ ನಾವು ಭಜನೆ ಮಾಡಿದ್ವಿ. ತಾರತಮ್ಯದಲ್ಲಿ ಮೊದಲಿನಿಂದ ಹಿಡಿದು ಕೊನೆಯವರೆಗೂ ಲಾಲಿ ಹಾಡಿ ಆಮೇಲೆ ಮತ್ತೆ ದೇವರನ್ನ ಎಬ್ಬಿಸೋವರೆಗೂ ನನಗೆ ಇದು ಗೊತ್ತೇ ಇರಲಿಲ್ಲ. ಏನೋ ಒಂದು ದೇವರ ನಾಮ ಹಾಡೋದು ಅಲ್ಲಿಗೆ ಮುಕ್ತಾಯಗೊಳಿಸ್ಕೊತ ಇದ್ವಿ ಮನೆಯಲ್ಲಿ. ಸೊ ಮೊದಲಿಂದ ಹೇಗೆ ಶುರು ಮಾಡಬೇಕು, ಯಾರ್ಯಾರ ಗುರುಗಳನ್ನ ಸ್ಮರಿಸಬೇಕು, ಆಮೇಲೆ ಹೇಗೆ ಅದನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕು, ಕೊನೆಯಲ್ಲಿ ಎಲ್ಲಿ ನಿಲ್ಲಿಸ್ಬೇಕು, ಇದನ್ನೆಲ್ಲ ತುಂಬ ವಿಶದವಾಗಿ ನಮಗೆ ಹೇಳಿಕೊಟ್ರು. ತುಂಬ ಪೇಷನ್ಸ್ ಇಟ್ಕೊಂಡು ಹೇಳಿಕೊಟ್ರು. ನಾವು ಯಾಕೆಂದರೆ ನಮ್ಗೆ ಏನು ಗೊತ್ತಿಲ್ಲ, ಮೇಡಮ್ ಅಷ್ಟೇ ಪೇಷನ್ಸ್ ಇಟ್ಕೊಂಡು ಹೇಳಿಕೊಟ್ರು. ಆಮೇಲೆ ಗುರುಮಂದಿರದಲ್ಲಿ ಬಂದಿರುವಂಥ ಸಂಶಯಗಳು, ಇದು ಮಾಡ್ಬೋದಾ, ಹೇಗೆ ಮಾಡಬೇಕು, ಸೊ ಆ ಥರದ್ದೆಲ್ಲ ಸ್ವಲ್ಪ ಎಲ್ಲ ಪರಿಹಾರ ಮಾಡಿಕೊಂಡ್ವಿ. ಹಾಗೆ ಲಕ್ಷ್ಮೀ ಶೋಭನೆ, ಯಂತ್ರೋದ್ಧಾರಕ ಹನುಮನ್ ದೇವರ ಸ್ತೋತ್ರ ಇದೆಲ್ಲ ಹೇಳ್ತಾ ಇದ್ವಿ. ಬಟ್ ಆದರೆ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಅನ್ನೋದು ಹೇಳಿಕೊಟ್ರು. ಅಂದರೆ ಅದನ್ನು ಪರ್ಫೆಕ್ಟಾಗಿ ನೀವು ಮಾಡೋವಾಗಲೇ ಅದನ್ನು ಪರ್ಫೆಕ್ಟಾಗಿ ಶಬ್ದಗಳಾಗಿರ್ಬೋದು, ಆಮೇಲೆ ಅದಕ್ಕೆ ಬರೋವಂಥ ಒಂದು ಆರ್ಡರ್ ಆಗಿರ್ಬೋದು ಅದನ್ನೆಲ್ಲ ನೀಟಾಗಿ ಮಾಡ್ಕೋಬೇಕು ಅಂತ ಅದನ್ನು ಚೆನ್ನಾಗಿ ಒಬ್ಬರು ಹೇಳೋದು ಬೇಕು ನಮಗೆ ತಿದ್ದುಕೊಳ್ಳೋಕ್ಕೆ. ರಮಾದೇವಿ ಮೇಡಮ್ ಅವರು ನಮ್ಮನ್ನು ತಿದ್ದಿದ್ದರು. ಆಮೇಲೆ ಸೊ ಇಷ್ಟು ನಾವು ಶಿಬಿರದಲ್ಲಿ ಕಲ್ತಿದ್ದೀವಿ. ನಮಗೂ ಆಸಕ್ತಿ ಮೂಡಿದೆ ಇಷ್ಟು ದಿವಸ ಏನೋ ನಮಗೆ ಬಂದಿದ್ದನ್ನು ನಾವು ಹೇಳ್ಕೊತಾ ಇದ್ವಿ ಅಷ್ಟೇ ಆಗಲಿ. ಸೊ ಈ ಥರನೂ ಮಾಡ್ಬೋದು ಅನ್ನೋ ಒಂದು ನಮಗೆ ಐಡಿಯಾ ಬಂತು. ತುಂಬ ಧನ್ಯವಾದಗಳು ಮೇಡಮ್ ಅವ್ರಿಗೂ, ರಮಾದೇವಿ ಮೇಡಮ್ ಅವ್ರಿಗೂ, ಹಾಗೆ
ವ್ಯಾಸರಾಜ ಪಂಡಿತವರು ಆರ್ಗನೈಸ್ ಮಾಡಿ ನಮ್ಮನ್ನ ಒಂದು ಮೆಟ್ಟಲು ಮುಂದಕ್ಕೆ ಹತ್ತಿಸಿದ್ದಾರೆ ಅಂತ ನಮ್ಗೆ ಅನಿಸ್ತು. ಧನ್ಯವಾದಗಳು. ರಮಾ ರಾಜಲಕ್ಷ್ಮಿಯವರು ಈ ಶಿಬಿರಕ್ಕೋಸ್ಕರ ಅಂತ ಪಾಠಕ್ಕೋಸ್ಕರ ಬಂದವರು. ಅವರು ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ, ಅವರು ದೊಡ್ಡ ಸಮಾಜ ಸೇವೆ ಅವರು ಮಾಡ್ತಾ ಇದ್ದಾರೆ. ಅವರು ಇವತ್ತೇನು ಸಮಾಜ ಯಾವ ಪ್ಲಾಟ್ಫಾರ್ಮ್ ಅನ್ನು ಜಾಸ್ತಿ ನೋಡುತ್ತೆ, ಯೂಟ್ಯೂಬ್ ನೋಡುತ್ತೆ, ಅದರಲ್ಲಿ ಲಕ್ಷಾಂತರ ಜನ ಫಾಲೋವರ್ಸ್ ಅನ್ನು ಅವರು ಇಟ್ಕೊಂಡಿದ್ದಾರೆ. ಇವತ್ತು ಆ ರೀತಿಯಲ್ಲೇ ಮಾತಾಡಬೇಕಾದ ಸ್ಥಿತಿ ಇದೆ. ಅಷ್ಟು ಜನಕ್ಕೆ ಅವರು ಮತ್ತೆ ಅಲ್ಲಿ ಕುಂತ್ಕೊಂಡು ಯಾವುದೋ ಸಿನಿಮಾ ಚಿತ್ರಗೀತೆ ಏನೋ ಅಥವಾ ತಮ್ಮನೇಲಿ ಮಾಡುವ ಅಡುಗೆ ಏನೋ ಆಗ್ತಾ ಇಲ್ಲ, ಅವರು ಧಾರ್ಮಿಕತೆಯನ್ನು ಕಲಿಸ್ಕೊಡ್ತಾ ಇದ್ದಾರೆ. ಅಂದರೆ ಮೊದಲನೇ ಹಂತದ ಮೊದಲನೇ ಹೆಜ್ಜೆಯನ್ನ ಅವರು ಇಲ್ಲಿ ಬಂದು ನಾನು ಪಾಠ ಮಾಡ್ತೀನಿ, ಯಾರು ಬರ್ತಾರೋ ಬರಲಿ, ಏನು ಕಲಿತಾರೋ ಬರಲಿ, ಕಲಿತಾರೆ ಅಂತ ನಾನೇನೋ ಹೇಳ್ಕೊಡ್ಲಿಕ್ಕೆ ಅವ್ರು ಹೇಳೋ ಮಾತಿದ್ರು, ನನಗೇನೋ ಗೊತ್ತಿದೆ ಅಂತಲ್ಲ. ಅವ್ರ ಜೊತೆ ಸೇರಿ ನಾನು ಒಂದೆರಡು ದೇವರ ನಾಮ ಹಾಡ್ತೀನಿ, ನನಗೆ ಗೊತ್ತಿದ್ದು ಹಂಚ್ಕೊಳ್ತೀನಿ, ಅವ್ರಿಗೆ ಗೊತ್ತಿದ್ದು ಕಲ್ತ್ಕೊಳ್ತೀನಿ. ಈ ಭಾವನೆಯಲ್ಲಿ ಈ ಶಿಬಿರಕ್ಕೆ ಅವರು ಬಂದು ಭಾಗವಹಿಸಿ ಒಂದು ವಾರಗಳ ಕಾಲ ಇಲ್ಲೇ ಇದ್ದು ಆ ದೇವರ ದೊಡ್ಡ ಕೃಪೆಗೆ ಅವರು ಪಾತ್ರರಾಗಿದ್ದಾರೆ, ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಬಂದ ಮಕ್ಕಳು